हाय फ्रेंड्स एल्लरिगू नमस्कार KR ಚಾನೆಲ್ ಗೆ ಸ್ವಾಗತ। ನಾನು ನಿಮ್ಮ ರೂಪಾ। ಇವತ್ತಿನ ನಮ್ಮ KR ಚಾನೆಲ್ ನಲ್ಲಿ ಅವಲಕ್ಕಿ ಸೋಡಾ ಮತ್ತು ರವೆ ಹಾಕದೆ 3 in 1 ದೋಸೆ ಬ್ಯಾಟರ್ ನ ತೋರಿಸಿಕೊಡ್ತಾ ಇದ್ದೀನಿ। ಹೋಟೆಲ್ ಗಳಲ್ಲಿ ಮಾಡುವಂತಹ ದೋಸೆ ಹಿಟ್ಟಿನ ರಹಸ್ಯ ಏನು ಅಂತ ನೋಡೋಣ। ನನ್ನ ಚಾನೆಲ್ ನ ಫಸ್ಟ್ ಟೈಮ್ ನೋಡ್ತಿದ್ದಲ್ಲಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕಾನ್ ಆನ್ ಮಾಡಿ। ದೋಸೆ ಹಿಟ್ಟು ಮಾಡಲು ನಾನು ಇಲ್ಲಿ 1 ಕಪ್ಪಿನಷ್ಟು ದೋಸೆ ಅಕ್ಕಿ ತಗೊಂಡಿದ್ದೀನಿ। ಅದೇ ಕಪ್ಪಿನ ಮೆಜರ್ಮೆಂಟ್ ಅಲ್ಲಿ ಅರ್ಧ ಕಪ್ಪಿನಷ್ಟು ಉದ್ದಿನ ಬೇಳೆ ತಗೊಂಡಿದ್ದೀನಿ। 1 ಸ್ಪೂನಿನಷ್ಟು ಮೆಂತೆ ಹಾಕಿದ್ದೀನಿ। ಈ 3 ಪದಾರ್ಥಗಳನ್ನು ಕ್ಲೀನ್ ಆಗಿ 4 ರಿಂದ 5 ಬಾರಿ ವಾಶ್ ಮಾಡಬೇಕು। ಎಲ್ಲ ಪದಾರ್ಥಗಳು ಚೆನ್ನಾಗಿ ವಾಶ್ ಮಾಡಿದ ನಂತರ ಮುಳುಗುವಷ್ಟು ನೀರನ್ನು ಹಾಕಿ ಇದನ್ನ 4 ಗಂಟೆಗಳ ಕಾಲ ನೆನೆಸಿಡಬೇಕು। 4 ಗಂಟೆ ನಂತರ ಅಕ್ಕಿ ಮತ್ತು ಬೇಳೆ ಚೆನ್ನಾಗಿ ನೆನೆದಿದೆ। ಇದನ್ನ ಗ್ರೈಂಡರ್ ಅಲ್ಲಿ ಬೇಕಾದರೂ ರುಬ್ಬಬಹುದು ಅಥವಾ ಮಿಕ್ಸಿಯಲ್ಲಿ ಬೇಕಾದರೂ ರುಬ್ಬಬಹುದು। ನಾನಿಲ್ಲಿ ಮಿಕ್ಸಿ ಜಾರಿಗೆ ಅರ್ಧ ಭಾಗದಷ್ಟು ಅಕ್ಕಿ ಮತ್ತು ಬೇಳೆ ಹಾಕೊಂಡಿದ್ದೀನಿ। ನಾನು ಇದನ್ನ 2 ಬಾರಿ ರುಬ್ಕೊಳ್ತಾ ಇದ್ದೀನಿ। ಅಕ್ಕಿ ತಗೊಂಡಿರುವಂತಹ ಮೆಜರ್ಮೆಂಟ್ ಕಪ್ ಅಲ್ಲಿ 1 ಕಪ್ಪಿನಷ್ಟು ಅನ್ನ ತಗೊಳ್ಳಬೇಕು। ಮಿಕ್ಸಿ ಜಾರಿಗೆ ಅರ್ಧ ಭಾಗದಷ್ಟು ಅನ್ನ ಹಾಕಿದ್ದೀನಿ। ಇದಕ್ಕೆ ಅರ್ಧ ಲೋಟದಷ್ಟು ನೀರು ಹಾಕಿ ಹಿಟ್ಟು ರುಬ್ಕೊಳ್ಬೇಕು। ಹಿಟ್ಟು ನೈಸ್ ಆಗಿರಬೇಕು। ವಿಡಿಯೋದಲ್ಲಿ ತೋರಿಸಿದ ವಿಧಾನದಲ್ಲಿ ಈ ರೀತಿ ನೈಸ್ ಆಗಿದ್ರೇನೆ ದೋಸೆ ಚೆನ್ನಾಗಿ ಬರುತ್ತೆ। ರುಬ್ಬಿರುವಂತಹ ಹಿಟ್ಟನ್ನು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ। ಇನ್ನೊಮ್ಮೆ ಹಿಟ್ಟು ರುಬ್ಬೋಕ್ಕೆ ಮಿಕ್ಸಿ ಜಾರಿಗೆ ಉಳಿದಿರುವಂತಹ ಎಲ್ಲ ಪದಾರ್ಥಗಳನ್ನು ಹಾಕ್ಕೊಳ್ತಾ ಇದ್ದೀನಿ। ಇದಕ್ಕೆ 1 ಸ್ಪೂನಿನಷ್ಟು ಕಡಲೆ ಹಿಟ್ಟು ಹಾಕ್ಕೊಳ್ಬೇಕು। ಕಡಲೆ ಹಿಟ್ಟು ಹಾಕೋದ್ರಿಂದ ದೋಸೆ ಕಲರ್ ತುಂಬ ಚೆನ್ನಾಗಿ ಬರುತ್ತೆ। ನಾನು ತಗೊಂಡಿರುವಂತಹ ಪದಾರ್ಥಗಳ ಕ್ವಾಂಟಿಟಿಗೆ 1 ಸ್ಪೂನಿನಷ್ಟು ಕಡಲೆ ಹಿಟ್ಟು ಹಾಕಿದರೆ ಸಾಕಾಗುತ್ತೆ। ಎಲ್ಲ ಪದಾರ್ಥಗಳನ್ನು ಹಾಕಿದ ನಂತರ ಸ್ವಲ್ಪ ನೀರನ್ನು ಹಾಕಿ ಹಿಟ್ಟು ನೈಸಾಗಿ ರುಬ್ಕೊಳ್ಬೇಕು। ರುಬ್ಬಿರುವಂತಹ ಹಿಟ್ಟು ಅದೇ ಪಾತ್ರೆಗೆ ಹಾಕಿ ಮಿಕ್ಸಿ ಜಾರು ಸ್ವಲ್ಪ ತೊಳಸಿಬಿಟ್ಟು ನೀರು ಹಾಕಿದ್ದೀನಿ। ಹಾಗೆ 1.5 ಸ್ಪೂನಿನಷ್ಟು ಉಪ್ಪು ಸೇರಿಸಿದ್ದೀನಿ। ಉಪ್ಪು ಹಾಕಿದ ನಂತರ ಹಿಟ್ಟು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು। ಇದು ಚೆನ್ನಾಗಿ ಮಿಕ್ಸ್ ಆದ ನಂತರ ಮುಚ್ಚಿಟ್ಟು ರಾತ್ರಿ ಪೂರ್ತಿ ಹಾಗೆ ಬಿಡಬೇಕು। ಹಿಟ್ಟು ಚೆನ್ನಾಗಿ ಉಬ್ಬಿ ಬರಬೇಕು। ಮಳೆಗಾಲ ಮತ್ತು ಚಳಿಗಾಲದಲ್ಲಿ ಹಿಟ್ಟು ಬೇಗ ಹುಳಿ ಬರಲ್ಲ ಹಾಗೂ ಉಬ್ಬಿ ಬರಲ್ಲ। ಈ ರೀತಿ ಬರಬೇಕು ಅಂದರೆ ಸಿಂಪಲ್ ಟಿಪ್ಪನ್ನು ನಿಮಗೆ ಹೇಳ್ತಾ ಇದ್ದೀನಿ। ಬಿಸಿ ಇರುವಂತಹ ಜಾಗದಲ್ಲಿ ಹಿಟ್ಟಿನ ಪಾತ್ರೆ ಇಡೋದ್ರಿಂದ ಹಿಟ್ಟು ಚೆನ್ನಾಗಿ ಉದುಗು ಬರುತ್ತೆ। ನಾನಿಲ್ಲಿ ಬೇಸನಿಗೆ ಸ್ವಲ್ಪ ಬೆಚ್ಚಗಿರುವಂತಹ ನೀರನ್ನು ಹಾಕಿ ಈ ಹಿಟ್ಟಿನ ಪಾತ್ರೆ ಇಟ್ಟಿದ್ದೆ। ನೋಡಿ ಹಿಟ್ಟು ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ। ಹಿಟ್ಟು ಈ ರೀತಿ ಚೆನ್ನಾಗಿ ಉಬ್ಬಿ ಬಂದರೆ ದೋಸೆ ಚೆನ್ನಾಗಿ ಬರುತ್ತೆ। ದೋಸೆ ಹಿಟ್ಟು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಬೇಕು। ನಾನಿಲ್ಲಿ ತವಾ ಬಿಸಿಗಿಟ್ಟಿದ್ದೀನಿ। ತವಾ ಚೆನ್ನಾಗಿ ಕಾದ ನಂತರ 1 ಸ್ಪೂನಿನಷ್ಟು ಎಣ್ಣೆ ಹಾಕಿದ್ದೀನಿ। ಸೆಟ್ ದೋಸೆ ಅಥವಾ ಸಾಫ್ಟ್ ದೋಸೆ ಮಾಡೋಕ್ಕೆ 1.5 ಸೌಂಟಿನಷ್ಟು ಹಿಟ್ಟು ಹಾಕಿದ್ದೀನಿ। ಹಿಟ್ಟು ಈ ರೀತಿ ಸ್ವಲ್ಪ ಹರಡಬೇಕು। ಮೀಡಿಯಂ ಫ್ಲೇಮಲ್ಲಿ ಸ್ಟೌನ ಇಟ್ಕೊಂಡು ದೋಸೆ ಮಾಡಬೇಕು। ದೋಸೆ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ, ಹಾಗೆ ಗೂಡಾಗಿ ತುಂಬ ಚೆನ್ನಾಗಿ ಬರುತ್ತೆ ದೋಸೆ। ಇದನ್ನು ಮುಚ್ಚಿಟ್ಟು ಒಂದೇ ಕಡೆ ಬೇಯಿಸಬಹುದು ಅಥವಾ ಈ ರೀತಿ 2 ಕಡೆನೂ ಬೇಯಿಸಬಹುದು। ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ। ಈ ರೀತಿ ಮಾಡಿದ್ರೆ ಸಾಫ್ಟ್ ಆಗಿರುವಂತಹ ಸೆಟ್ ದೋಸೆ ರೆಡಿ ಆಗುತ್ತೆ। ಇದೇ ರೀತಿ ಈಗ ಗರಿಗರಿಯಾಗಿರುವಂತಹ ದೋಸೆ ಮಾಡುವ ವಿಧಾನ ಹೇಳಿಕೊಡ್ತಾ ಇದ್ದೀನಿ। ನಾನಿಲ್ಲಿ ಗರಿಗರಿಯಾದ ದೋಸೆ ಮಾಡೋಕ್ಕೆ ನಾನ್ ಸ್ಟಿಕ್ ತವಾ ಇಟ್ಟಿದ್ದೀನಿ। ಮಾಮೂಲಿ ದೋಸೆ ಥರನೇ ಇದನ್ನು ಎಷ್ಟು ತೆಳುವಾಗಿ ಬೇಕಾದರೂ ಮಾಡಿಕೊಳ್ಬಹುದು। ದೋಸೆ ಮೇಲಿಂದ 1 ಸ್ಪೂನಿನಷ್ಟು ತುಪ್ಪ ಅಥವಾ ಎಣ್ಣೆ ಹಾಕ್ಕೊಳ್ಬಹುದು। ನೋಡಿ ದೋಸೆ ರೆಡಿ ಆಗಿದೆ। ದೋಸೆ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ। ಇದೇ ಹಿಟ್ಟಲ್ಲಿ ನಾವು ಮಸಾಲೆ ದೋಸೆ ಬೇಕಾದರೂ ಮಾಡ್ಕೊಳ್ಬಹುದು। ಸ್ಟೌವನ್ನು ಐ ಫ್ಲೇಮಲ್ಲಿ ಇಟ್ಕೊಂಡು ಮಸಾಲೆ ದೋಸೆ ಮಾಡಿಕೊಂಡ್ರೆ ಮಸಾಲೆ ದೋಸೆ ಕಲರ್ ತುಂಬ ಚೆನ್ನಾಗಿ ಬರುತ್ತೆ। ಈ ದೋಸೆಗೆ ಕೆಂಪು ಚಟ್ನಿ ಹಚ್ಚಿ ಆಲೂಗಡ್ಡೆ ಪಲ್ಯ ಇಟ್ರೆ ಇದೇ ಮಸಾಲೆ ದೋಸೆ ಆಗುತ್ತೆ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿದ್ರಲ್ಲ ಅವಲಕ್ಕಿ ಸೋಡಾ ಮತ್ತು ರವೆ ಹಾಕದೆ ದೋಸೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅನ್ನ ಹಾಕಿ ದೋಸೆ ಸಾಫ್ಟ್ ಆಗಿಯೂ ಮಾಡ್ಕೊಳ್ಳಬಹುದು ಹಾಗೆ ಗರಿಗರಿ ಆಗಿಯೂ ಮಾಡ್ಕೊಳ್ಳಬಹುದು ಹಾಗಾದ್ರೆ ಇನ್ನೇಕೆ ತಡ ಮಾಡ್ತೀರಾ ನೀವು ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಇದೇ ರೀತಿ ಒಳ್ಳೆಯ ರೆಸಿಪೀಸ್ಗಾಗಿ KR ಚಾನೆಲ್ ಗೆ ವಿಸಿಟ್ ಕೊಡಿ ವಿಡಿಯೋಸ್ ಎಲ್ಲ ನೋಡಿ ಈ ವಿಡಿಯೋ ನೋಡಿರುವಂತ ನಿಮಗೆಲ್ಲರಿಗೂ ಧನ್ಯವಾದಗಳು।